यार कोड़े हिट कोणी द्राव रुपए के अरमान बरत दबे मुद्दे अलवे अरे क्यूले ये कोड़े ना यूली कोटता है और इंदो बुले कोटता है ठीक है कोड़े लो उन कहीं दाटता 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 कोने को बुलो जाने अदन्ना उन दो मर्द के लगे हसर नले फुल नले आड़ दस पड़ मत्ते संसार लगोगो अधे गंडा अधे मने अधे संसार यावदन ने गुरु पक्का दा गंडा ना थोरे थोरे लुंदा होने के थोरे थोरे तोटिला कूसनु मरे मरे अंधेरी बंधित दरला आ यल्ला संसार बंधन गड़ी मत्ते हो यल्ला गोपिका स्त्री रला सिकोलता ये तो इन्नों दे रीति चलने नाटक रात्रि बिड़स्कोण बंदोर हागलन ने मत पुनः यथा प्रकार अदे सेरे अदे बंधन मत ऑफिस गोगु टिफन मारु कैरियर कट्टो डबा कट्टो ಮರದಪುಡದಲ್ಲಿ ಕೃಷ್ಣನ ಕೊಡದು ಕಾಯ್ತಾ ಇರುತ್ತೆ ಸಾವಿರ ವರ್ಷಗಳ ಇತಿಹಾಸ ಮುಗಿದು ಹೋಗಿದೆ ಒಮ್ಮೆಗೆ ಮತ್ತೆ ನಾಟಕದ ಪ್ರಾರಂಭದಲ್ಲಿ ಬಂದಿದ್ನಲ್ಲ ಅಂಥವನ್ನ ಇನ್ನೊಬ್ಬ ಗೊಲ್ಲರ ಹುಡುಗ ಬರ್ತಾನೆ ಇವನು ಬೇರೆ ಅವನು ಬಂದು ಆ ಕೊಳ ತಗೊಂಡ ಅಲ್ಲಿ ಬಿದ್ದಿರೋ ಕೊಳ ನಾನು ತಗೊಂಡು ಅದನ್ನು ಉಳಿಸೋಕೆ ಶುರು ಮಾಡ್ತಾನೆ ಕವಿಗೆ ಅದು ಅಷ್ಟಾಗಿ ಇಂಪಾಕ್ಟ್ ಕೇಳಿಸಲ್ಲ ಅವತ್ತು ಕೇಳಿಸ್ತಲ್ಲ ರಾತ್ರಿ ಬೆಳದಿಂಗಳಲ್ಲಿ ಅಷ್ಟು ಇಂಪಾಗಿ ಇವತ್ತು ಕೇಳಿಸ್ತಾ ಇಲ್ಲ ಮತ್ತೆ ಒಂದು ವಿಷಾದ ಅವರನ್ನು ಆವರಿಸುತ್ತೆ ದೇರಿಸ್ತಿದ್ರಿ ನಾಟಕ ಅಲ್ಲಿ ಮುಕ್ತಾಯ ಇವತ್ತು ಏನಂದರೆ ಒಂದು ಆಶೆ ಇದೆ ನರಸಿಂಹಾಚಾರ್ಯ ಇದನ್ನು ಎತ್ಕೊಳ್ಳೋ ಒಬ್ಬ ಗೊಂದಲ ಹುಡುಗ ಮತ್ತೆ ಬರ್ತಾನೆ ಬೃಂದಾವನದಲ್ಲಿ ಮರೆಸಿರುವ ಕೊಳಲನ್ನು ಮತ್ತೆ ಕೈಗೆ ಎತ್ಕೊಂಡು ಊತಾನೆ ಅಂತ ಒಂದು ಸಣ್ಣ ಆಸೆ ಸಣ್ಣ ಆಸೆ ಆದರೆ ನಮಗದಿಲ್ಲ ಯಾಕಂದರೆ ಇವತ್ತು ಸಹ್ಯಾದ್ರಿ ಕಾಡೆಲ್ಲ ಧ್ವಂಸ ಹೌದಾ ಎಲ್ಲ ವೇಣುವನಗಳು ಧ್ವಂಸ ಎಲ್ಲ ಪರ್ವತಗಳು ಧ್ವಂಸ ನಮ್ಮ ಮಂತ್ರಿ ಮಹಾದೇವರೇ ಗಣಿ ಉದ್ಯಮದಲ್ಲಿ ತೊಡಗಿ ಬೆಟ್ಟ ಬೆಟ್ಟಗಳನ್ನೇ ಅಪೋಹ ಮಾಡಿದ್ದಾರೆ ಅಪೋಷಣೆ ತಕ್ಕೊಂಡಿದ್ದಾರೆ ಕಬಂಧ ಬಾಹುಗಳಿಂದ ಇಡೀ ಪ್ರಕೃತಿಯ ಎಲ್ಲ ಸಾರ ಸರ್ವಸ್ವವನ್ನು ತಮ್ಮ ಸ್ವಂತ ಹೊಟ್ಟೆಗೆ ಹಾಕ್ಕೊಳ್ತಾರೆ ಗೋವರ್ಧನಗಿರಿಯೇ ಇಲ್ಲ ನಾನು ಹೋಗಿದ್ದೆ ಮುಸ್ತೇರಿನ ಜೊತೆಯಲ್ಲಿ ಕುಳ್ಳಿದೆ ಇಲ್ಲಿ ಬೆಟ್ಟನೇ ಇಲ್ಲ ಸ್ಕಂದ ನಿಂತ್ಕೊಂಡಿದ್ದಾನೆ ಪಾಪ ಅವನಿಗೆ ಕಣ್ಣು ತಿಕ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ ಯಾಕೆಂದ್ರೆ ಅವನ ಅನಿಮಿಷ ಆ ಗಣಿಯ ಧೂಳಿನಲ್ಲಿ ಅವ ಅಲ್ಲಿ ನಿಂತ್ಕೊಂಡಿದ್ದಾನೆ ಸೊಂಡೂರಿನಲ್ಲಿ ಇದು ಮತ್ತೊಂದಲ್ಲ ಇದು ಇನ್ನೊಂದಷ್ಟೇ ಈ ರೂಪ ಇವತ್ತು ಯಾವ ಬೃಂದಾವನದಲ್ಲಿ ಕೃಷ್ಣನ ಕೊಳಲನ್ನು ಮರೆಸಿಕೊಳ್ಳಲಾಗಿತ್ತೋ ಆ ಬೃಂದಾವನವೇ ನಾಶವಾಗಿರುವಾಗ ಕೊಳಲು ಹೇಗೆ ಉಳಿಯುತ್ತೆ ಬೃಂದಾವನ ಕಾಪಾಡು ಅಂತ ಬೃಂದಾವನ ಕೇಳಿದೆ ಕೃಷ್ಣ ಅದು ಬೃಂದಾವನನ್ನು ಕಾಪಾಡುವುದು ಬೃಂದಾವನ ನೀನು ನನ್ನ ಕೊಳಲು ಕಾಪಾಡು ಅಂತ ಕೃಷ್ಣ ಹೇಳಿದ್ನಲ್ಲ ಆ ಬೃಂದಾವನವನ್ನು ಕಾಪಾಡುವುದೇ ಆ ಬೃಂದಾವನವೇ ಇವತ್ತು ನಿರ್ನಾಮವಾಗಿರುವ ದುಸ್ಥಿತಿಯಲ್ಲಿ ನಾವಿದ್ವಿ ಅದರಿಂದಲೇ ಗೋಕುಲಿಗೂ ಇನ್ನೊಂದು ಹೊಸ ನಾಟಕ ಹುಟ್ಟಬೇಕಾಗಿದೆ ಈ ನಿರ್ನಾಮವಾದ ಬೃಂದಾವನ ಪುನರ್ ನಿರ್ಮಾಣ ಮಾಡೋದು ಹೇಗೆ ಆ ನಿರ್ಮಾಣ ಮಾಡಿದರೆ ಮಾತ್ರ ಅಲ್ಲಿ ಬಿದಿರು ಮೇಳಗಳು ಬರುತ್ತೆ ವೇಣುವನ ಬರುತ್ತೆ ವೇಣುವನ ಬಂದಾಗ ಮಾತ್ರ ಗುಂಗಿಗಳು ಬಂದು ಅದನ್ನು ಕೊರೀತಾರೆ ಕೊರೆದಾಗ ಮಾತ್ರ ಗಾಳಿ ಬೀಸುತ್ತೆ ಗಾಳಿ ಬೀಸಿದಾಗ ಮತ್ತೆ ಕೊಳ್ಳಲು ಧ್ವನಿಗಳು ಬರ್ತದೆ ಆದರೆ ಒಂದು ತುಂಡನ್ನು ಒಬ್ಬ ಹುಡುಗ ಎತ್ಕೋತಾನೆ ಅವನು ಮತ್ತೆ ಭಾಂಡಿರೋಕ್ಷಕ್ಕೆ ಹೋಗ್ತಾನೆ ಅದು ಇರೋದಿಲ್ಲ ಅದನ್ನು ಹೊಸದಾಗಿ ಹುಟ್ಟಿಸಬೇಕಾಗ್ತದೆ ಅಲ್ಲಿ ಕೃಷ್ಣ ಮತ್ತೆ ಅಭ್ಯಾಸ ಮಾಡ್ತಾನೆ ಮತ್ತೊಬ್ಬ ಕೃಷ್ಣ ಬರ್ತಾನೆ ಹಾಗೆ ಬಂದರೆ ಕೃಷ್ಣಾಷ್ಟಮಿ ಸಾರ್ಥಕವಾಗಿ ಇಲ್ಲದೆ ಹೋದರೆ ಅದು ಕೇವಲ ಉಪಹಾರ ಸೇವನೆ ಮತ್ತು ಉಪವಾಸ ಮಾಡಲಿಕ್ಕೆ ಇವತ್ತು ಉಪವಾಸದ ಬಳಲಿಕೆ ಮತ್ತು ಉಪಹಾರ ಸೇವನೆ ಇಷ್ಟರಲ್ಲಿ ನಿಂತ್ಕೊಂಡಿದೆ ಗೋಕುಲಾಷ್ಟಮಿ ಅಲ್ವಾ ಹೀಗೆ ಮತ್ತೆ ಬೃಂದಾವನ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕನಸು ಒಂದು ಹುಚ್ಚು ಅದಕ್ಕೆ ನನ್ನ ಕಥೆ ಇದೆ ಕಂಸಾಯಣದಲ್ಲಿ ನಾಟಕದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಇವರೆಲ್ಲ ಹೋಗ್ತಾರೆ ಅಲ್ಲಿ ಹೋದರೆ ಆಸ್ಥಾನಕ್ಕೆ ಹೋಗಬೇಕು ಕಂಸನ ಆಸ್ಥಾನಕ್ಕೆ ಬೆಳಗಾಗಿದ್ದರೆ ತುಳಸಿ ಮಾಲೆ ಹಾಕೋಬೇಕಲ್ಲ ಕೃಷ್ಣ ಕೇಳ್ತಾನೆ ನನಗೆ ತುಳಸಿ ಮಾಲೆ ಬೇಕಪ್ಪ ಅದು ಹಾಕ್ಕೊಳ್ದಿದ್ರೆ ನನಗೆ ಇಷ್ಟು ನನಗೆ ಸಂತೋಷನೇ ಆಗಲ್ಲ ಮಾರ್ಕೆಟಿಗೆ ಕಳಿಸ್ಕೊಡ್ತಾನೆ ಅಕ್ರೂರ ಇಷ್ಟು ತುಳಸಿ ತೊಗೊಂಡ್ಬರ್ತಾರೆ ಎಲ್ಲ ಸೊಪ್ಪು ಸದೆ ಹಾಕೊಂಡಿರ್ತಾರೆ ಛೇ 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 ಎಲ್ಲ ಈ ಥರ ಬತ್ತಿ ಹೋಗಿದೆ ಇದನ್ನು ತಗೊಂಡು ಏನು ಮಾಡಬೇಕು ಫ್ರೆಶ್ ಆಗಿರೋ ತುಳಸಿ ಬೇಕು ಅಂತಾನೆ ಕೃಷ್ಣ ಅಯ್ಯೋ ಹಾಗಾದ್ರೆ ನಾವು ಅದನ್ನು ಬೃಂದಾವನದಿಂದ ತರಬೇಕಾಗಿತ್ತಪ್ಪ ಅಲ್ಲಿ ಅಲ್ಲಿಂದ ಇಲ್ಲಿ ತರೋದ್ರಲ್ಲಿ ಅದು ಬತ್ತಿ ಹೋಗುತ್ತಲ್ಲ ಕೃಷ್ಣ ಹೇಳ್ತಾನೆ ಅದಕ್ಕೊಂದು ಉಪಾಯ ಇದೆ ಬೃಂದಾವನ ತರಬೇಕಾಗಿರೋದು ತುಳಸಿನಲ್ಲ ತುಳಸಿ ಗಿಡನ ತುಳಸಿ ಗಿಡ ತಂದು ಮನೆ ಮನೆಯ ಮುಂದೆ ಬೃಂದಾವನ ಕಟ್ಟಬೇಕು ನಾವು ಆಗ ಇಟ್ಬೇಕಂತ ಬೃಂದಾವನ ಹೀಗೆ ಮಥುರೆಯನ್ನು ಬೃಂದಾವನ ಮಾಡದೆ ಹೋದರೆ
ಕೃಷ್ಣನಿಗೂ ಉಡುಗಾಲವಿಲ್ಲ, ಕೊಡಲಿಗೂ ಉಡುಗಾಲವಿಲ್ಲ. ಇದು ನನ್ನ ನಾಟಕದಲ್ಲಿ ನಾನು ಮಾಡಿರೋ ತಿರುವು. ಹಾಗಾಗಿ ಆ ಗೋಕುಲ ನಿರ್ಗಮನದ ಮುಂದುವರೆದ ಭಾಗ ಅಂದರೆ ಮಥುರಾ ಗಮನ ಅನ್ನುವಂಥ ನನ್ನ ನಾಟಕ ಕಂಸಾಯನ ಅಂತ ಅದನ್ನು ಬರೆದಿದೆ. ಸೊ ಇದು ಬಹಳ ಸುಂದರವಾದ ಅನುಭವ. ಹೆಚ್ಚು ನಾನು ಇವತ್ತು ಮಾತಾಡಿದ್ದೀನಿ ಕಾರಣ ಅಂದರೆ ನರಸಿಂಹಾಚಾರ್ಯ ಬಗ್ಗೆ ನನಗಿರೋ ಮೋಹ. ಹಾಗಾಗಿ ಹೆಚ್ಚು ಹೊತ್ತು ನಾನು ಮಾತಾಡಿದ್ರೆ ತಿಳಿಸಿ. ಬಹಳ ಸುಂದರವಾದ ಹಾಡಿನೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮ ಅಷ್ಟೇನು ಸುಂದರವಾದ ಮಾತುಗಳೊಂದಿಗೆ ಮುಕ್ತಾಯವಾಗ್ತಾ ಇದೆ. ನಿಮ್ಮ ಕ್ಷಮಾಯಾಚನೆ ಮಾಡ್ತಾ ನಾನು ನಿಮಗೆ ವಿದಾಯ ಹೇಳ್ತಾ ಇದ್ದೀನಿ. ನಮಸ್ಕಾರ.